ಕಾಗವಾಡದ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ತಹಸೀಲ್ದಾರ್ ದಿಢೀರ್ ಭೇಟಿ, ಹಾಸ್ಟೆಲ್ ಪರಿಶೀಲನೆ. ಕಾಗವಾಡ ಪಟ್ಟಣದ ಬಸವನಗರದಲ್ಲಿರುವ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ದಿನಾಂಕ 24ರಂದು ತಹಸೀಲ್ದಾರ್ ರಾಜೇಶ್ ಬುರ್ಲಿ ಆಕಸ್ಮಿಕ ಭೇಟಿ ನೀಡಿ ಹಾಸ್ಟೆಲ್ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿದರು. ಈ ವೇಳೆ ಸ್ವಚ್ಛತೆ, ಆಹಾರ, ಶೌಚಾಲಯ, ವಸತಿ, ಮೂಲಭೂತ ಸೌಲಭ್ಯಗಳ ಕುರಿತು ಮಕ್ಕಳನ್ನು ವಿಚಾರಿಸಿ ಮಾಹಿತಿ ಪಡೆದುಕೊಂಡರು ಮತ್ತು ಅಲ್ಲಿರುವ ಅಧಿಕಾರಿಗಳಿಗೆ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕು ಎಂದರು. ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳಿಗೆ, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ 3 BCM ಸಂಬಂಧಪಟ್ಟಂಥ ಹಾಸ್ಟೆಲ್ಗಳಿದ್ದಾವೆ. 1 ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಹಾಸ್ಟೆಲ್ ಇದೆ. 4 ಹಾಸ್ಟೆಲ್ದಲ್ಲಿ ಮಕ್ಕಳು ಇಲ್ಲಿ ಓದ್ತಾ ಇರ್ತಾರೆ. ಇಲ್ಲಿ ಕೇವಲ ವಾಸ್ತವ್ಯದ ವ್ಯವಸ್ಥೆ, ಮಕ್ಕಳು ಹೊರಗಡೆ ಶಾಲೆ ಕಲಿತು ಇಲ್ಲಿ ಬಂದು ವಾಸ್ತವ್ಯ, ಅವ್ರಿಗೆ ಊಟ, ಹೇಳ್ಕೊಳ್ಳುವಂಥ ವ್ಯವಸ್ಥೆ. ಇದೀಗ ನಾವೆಲ್ಲ ಮಕ್ಕಳ ಜೊತೆ ಸುಮಾರು ಒಂದು 25 ಜನ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಕೂಡ ಪರಿಶೀಲನೆ ಮಾಡಿ ಅವ್ರ ಜೊತೆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಒಳ್ಳೆಯ ನಮ್ಮ ಇಲಾಖೆಯ ನಮ್ಮ ತಾಲೂಕಾಡಳಿತ ಎಲ್ಲ ಸಿಬ್ಬಂದಿಯವರು ಮತ್ತು ವಿಶೇಷವಾಗಿ BCM ಸಂಬಂಧಪಟ್ಟ ಅಧಿಕಾರಿಗಳು ಒಳ್ಳೆಯ ರೀತಿಯಿಂದ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಕ್ಕಳಿಗೆ ಹೇಳ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಬೆಳಗ್ಗೆ ಊಟದ ವ್ಯವಸ್ಥೆ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ನಾಷ್ಟ, ರುಟೀನ್ನಲ್ಲಿ ಏನೇನು ಕೊಡಬೇಕು ಅದನ್ನೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಿಂದ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ಶಾಲೆಯ ಮಕ್ಕಳಿಗೂ ಕೂಡ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಅಣ್ಣಾಸಾಬ್ ಕೋರೆ, ಗ್ರೇಡ್ 2 ತಹಸೀಲ್ದಾರ್ ಶ್ರೀಶೈಲ್ ಗುಡುಮೆ, ಶಿರಸ್ತಿದಾರ MS ಗೋನಾಳ್, ಮೇಲ್ವಿಚಾರಕ BR ಯಲ್ಲಟಿ, ವಿಸ್ತರಣೆ ಅಧಿಕಾರಿ ವೆಂಕಟೇಶ್ ಕುಲಕರ್ಣಿ ಸೇರಿದಂತೆ ಇತರರು ಇದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.